ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಈಗ 10:30 ಆಗೈತಿ. ಏನಪ್ಪ ಇವ್ರು ರೆಡಿ ಆಗಿದ್ದಾರೆ, ಎಲ್ಲಿ ಹೊಂಟಾರು ಅಂತ ಅನ್ಸತ್ತಿರ್ಬೋದು. ಇವತ್ತು ಭಾಳ ದಿವಸದ ನಂತರ ನಮ್ಮ ಮನೆಯವ್ರ ಜೊತೆ ಶಾಪಿಂಗ್ ಹೊಂಟೇನಿ. ಅವ್ರು ಯಾವಾಗಲೂ ಬ್ಯುಸಿನೇ ಇರ್ತಾಯಿದ್ರು, ಮತ್ತು ನೀವು ನೋಡ್ದಂಗೆ ಪ್ರತಿ ಸಾರಿ ಗ್ರೋಸರಿ ಶಾಪಿಂಗ್ ನಾವೆಲ್ಲ ಮಕ್ಕಳು ನಾನು ಸೇರಿ ಆಟೋದಲ್ಲಿ ಹೋಗ್ತಾಯಿದ್ವಿ. ಈ ಸಾರಿ ನಮ್ಮ ಮನೆಯವ್ರು ಬರತ್ತಾರು, ಯಾಕಂದರೆ ಅವರಿಬ್ಬರು ಸ್ಕೂಲಿಗೆ ಹೋಗಿದ್ದಾರೆ. ಶ್ರೇಯಸ್ಸು ನಾವೆಲ್ಲ ಹೋದ್ರೆ ಏನಾಗ್ತೈತಿ, ಅವನ ಸ್ಟಡಿ ಎಲ್ಲ ಬಿಡಿಸಿ ನಾನೇ ಕರ್ಕೊಂಡು ಹೋದಂಗೆ ಆಗ್ತೈತಿ. ಸೊ ಈ ವರ್ಷ ಮಾತ್ರ ಅವನ್ನೆಲ್ಲೂ ಕರ್ಕೊಂಡು ಹೋಗೋದಿಲ್ಲ, ಅವನು ಓದಬೇಕು. ಇಲ್ಲಿವರೆಗೂ ಅವನು ಆರಾಮಾಗಿ ಎಲ್ಲ ಎಂಜಾಯ್ ಮಾಡಿದಾನು, ಎಲ್ಲ ಕಡೆ ಹೋಗಿ ಬಂದಾನು. ಬಟ್ ಈ ವರ್ಷ ಮಾತ್ರ ಅವನು ಸೀರಿಯಸ್ಸಾಗಿ ಓದಲೇಬೇಕು, ಹಾಗಾಗಿ ಸ್ವಲ್ಪ ಅವನಿಗೆ ಸ್ಯಾಕ್ರಿಫೈಸ್ ಮಾಡಂತ ಹೇಳಿದೆ ನಾನು ಪ್ರತಿಯೊಂದನ್ನು. ಈಗ ಸ್ಕೂಲಿಗೆ ಹೋಗಿದ್ದಾರೆ, ಸ್ಯಾಟರ್ಡೆ ಸಂಡೇ ಎಲ್ಲ ಹೋಗಿ ಬರ್ತಾ ಇದ್ವಲ್ಲ, ಈ ಸಾರಿ ಮಾತ್ರ ಚೇಂಜು. ಇನ್ನು ಮುಂದೆ ಹಸ್ಬೆಂಡ್ ಜೊತೆನೇ ಹೋಗ್ತೇನೆ. ಅವರು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಹೊರಗಡೆ ಹೊಂಟಾರು, ನಾನು ಹೋಗಬೇಕು, ಮನೆ ಕೆಲಸ ಅಂತೂ ಎಲ್ಲ ಆಯಿತು. ತುಂಬ ದಿನದ ನಂತರ ಮನೆಯವ್ರ ಜೊತೆ ಶಾಪಿಂಗ್, ಎಲ್ಲ ಫುಲ್ ಕೆಲಸ ಎಲ್ಲ ಮುಗಿಸಿ ಹೊಂಟೇನಿ. ನಾಷ್ಟ ಊಟ ಅಡುಗೆದೆಲ್ಲ ಮುಗ್ದತಿ, ಫ್ರೀಯಾಗಿ ಈಗ ಹೋಗಿ ಬರಬೇಕು. ಬ್ಯಾಗ್ಗಳಲ್ಲಿ ಓಕೆ, ರೈಟ್ ಕುರ್ಬೇಕು, ಬರ್. ನಾನು ಗೇಟ್ ಕ್ಲೋಸ್ ಮಾಡ್ದೇನೆ ಹೋಗೋಣ ಅಂತ ಹೇಳತ್ತಿದ್ನಿ. ಸೊ ಅವರು ನಮ್ಮ ಮನೆಯವರು ನಗ್ತಾಯಿದ್ರು. ಓಕೆ, ಹಾಗೆ ಜಸ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಅಲೌಡ್ ಕೂಡ ಇಲ್ಲ ವೀಡಿಯೋ ಮಾಡೋಕ್ಕೆ. ಜೊತೆಗೆ ನಾನು ತುಂಬ ಸಾರಿ ಅಲ್ಲಿ ಒಳಗಡೆ ವೀಡಿಯೋ ತೋರಿಸಿದ್ದೀನಿ ಗ್ರೋಸರಿ ಶಾಪಿಂಗ್ ಒಳಗೆ, ಹಾಗಾಗಿ ನಾನೇನು ಈ ಸಾರಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಸ್ನೇಹಿತರೆ, ಈಗ ಎಷ್ಟು 12:30 ಈಗ ಬಂದ್ವಿ. ಮಾರ್ನಿಂಗ್ 10:30 ಹೋಗಿದ್ವಿ, ಈಗ 12:30 ಈಗ ಬಂದ್ವಿ. ಯಾವಾಗಲೂ ನಾನು ಮತ್ತು ಶ್ರೇಯಸ್ ಚಿಂಟು ಎಲ್ಲ ಹೋದ್ರೆ ಹೆಚ್ಚು ಕಮ್ಮಿ ಒಂದು 3 ಗಂಟೆ ಅಂತೂ ಬೇಕೇ ಬೇಕು. ನಾನು ಮೇಲ್ಗಡೆ ಫ್ಲೋರು ಅಲ್ಲಿ ಇಲ್ಲಿ ಅಡ್ಡಾಡಿ ಬರ್ತಿದ್ದೀನಿ. ಬಟ್ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಅಷ್ಟು ಪೇಷನ್ಸ್ ಇರೋದಿಲ್ಲ. ಬೇಗ ಬೇಗ ಅವರೊಂದಿಷ್ಟು ಐಟಮ್ಸ್ ತೊಗೊಂಡ್ರು, ನಾನೊಂದಿಷ್ಟು ತೊಗೊಂಡೆ, ಮುಗಿಸ್ಕೊಂಡು ಬಂದುಬಿಟ್ವಿ. ಹಿಂಗೆ ಆಗದಂತೇಳೆ ನಾವು ಪ್ರತಿ ಸಾರಿ ನಾವು ಅಷ್ಟೇ ಹೋಗಿ ಬರ್ತಿದ್ವಿ. ಈಗ ಮಕ್ಕಳ ಸ್ಕೂಲು ಶ್ರೇಯಸ್ಸಂದು ಓದೋದೆಲ್ಲ ಇರ್ತೈತಲ್ಲ, ಹಾಗಾಗಿ ನಾನು ಅವಂಗೆ ಈ ವರ್ಷ ಏನೂ ಡಿಸ್ಟರ್ಬ್ ಮಾಡಬಾರ್ದಂತ ಅಂದ್ಕೊಂಡಿನಿ. ಹಾಗಾಗಿ ನಾವು ಅಷ್ಟೇ, ನಾನು ಮನೆಯವರು ಅಷ್ಟೇ ಹೋಗಿ ಬಂದ್ವಿ. ಮತ್ತು ನಾನು ಶ್ರೇಯಸ್ಸೆಲ್ಲ ಹೋದರೆ ಫುಲ್ ಡೇ ಬೇಕಾಗಿಬಿಡ್ತೈತಿ. ಬೆಳಗ್ಗೆ ಒಂದು 11 ಗಂಟೆಗೆ ಬಿಟ್ಟರು ಮಧ್ಯಾಹ್ನ ಬಂದುಬಿಡ್ತೇವೆ, ಫುಲ್ ಫುಲ್ ಟೈಮ್ ವೇಸ್ಟ್ ಮಾಡೋದು ಆಗ್ತೈತಿ. ಅದ್ರ ಜೊತೆ ಹೋದರೆ ಬೇಗನೇ ಮುಗಿದ್ಬಿಡ್ತೈತಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಂದ್ರೆ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಸೊ ಕೆಲವೊಂದು ಐಟಮ್ಸ್ ತೊಗೊಂಡು ಬಂದೇವಿ. ನಾನು ಆಲ್ರೆಡಿ ಮಂತ್ಲಿ ಹೇಳ್ತಾ ಇರ್ತೀನಿ ಶಾಪಿಂಗ್ ಹೋದಾಗೆಲ್ಲ, ಗ್ಲಾಸ್ ಐಟಮ್ಸು ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ನಮ್ಗೆ ತೊಗೊಂಡು ಹೋಗಕ್ಕೆ ಹೇಳ್ತಾರೋ, ಅದಕ್ಕೋಸ್ಕರ ನಾವು ತೊಗೊಂಡು ಬಂದ್ವಿ. ಇದನ್ನೆಲ್ಲ ಅವರೇ ತೊಗೊಂಡಿದ್ದು ನಮ್ಮ ಮನೆಯವ್ರು ಬಿಲ್ಲಿಂಗ್ ಮಾಡಬೇಕಾದ್ರೆ. ನಾನೇನೋ ನನಗೆ ಕ್ಲಿಪ್ ಏನೇ ಬೇಕಾಗಿತ್ತು ನಾನು ಆ ಕಡೆ ಹೋಗಿದ್ದೆ, ಆವಾಗ ನಮ್ಮ ಮನೆಯವರೇ ಏನೋ ಕೆಲವೊಂದು ಐಟಮ್ಸ್ ತೊಗೊಂಡವರು. ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು, ಬಟ್ ಸಂಜೆ ಬರ್ಬೋದಂತ ಅಂದ್ಕೊಂಡಿನಿ. ಕೆಲವೊಂದು ಐಟಮ್ಸ್ ಅಷ್ಟೇ ತೊಗೊಂಡು ಬಂದರು. ನಾನು ಪ್ರತಿ ತಿಂಗಳಂತೂ ಮಿಸ್ ಮಾಡಿದೆ, ಇದು ಮಿಲ್ಕಿ ಮಿಸ್ಟ್ ಶ್ರೀಕಂಠ್ ತೊಗೊಂಡು ಬಂದೇ ಬಂದಿರ್ತೇನೆ. ಮ್ಯಾಂಗೋದು ಚಿಕ್ಕೋನಿಗೆ ಭಾಳ ಇಷ್ಟ ಆಯಿತು ಚಿಂಟುಗ. ಅದಾದಮೇಲೆ ಫ್ರೆಂಚ್ ಫ್ರೈ 2 ಪ್ಯಾಕೆಟ್ ತೊಗೊಂಡ್ವಿ ಸಾಯಂಕಾಲ ಏನಾದರೂ ಅವ್ರಿಗೆ ತಿನ್ಬೇಕು ಅನ್ನಿಸ್ದಾಗ. ಚಿಕ್ಕಿ ಇದು ಮನೇಲಿ ಎಲ್ರಿಗೂ ಫೇವ್ರೇಟು, ಜೊತೆಗೆ ಬಿಸ್ಕೆಟ್ಸು, ಪಾಪ್ಕಾರ್ನು. ಶ್ರೇಯಸ್ಸು ಸಾಯಂಕಾಲ ಬಂದ ತಕ್ಷಣ ಏನಾದರೂ ಬೇಕೇ ಬೇಕು. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಈ ತಿಂಗಳು ನಾನು ವುಮೆನ್ಸ್ ಹಾರ್ಲಿಕ್ಸ್ ತೊಗೊಂಡಿನಿ. ಯಾವಾಗೂ ತೊಗೋತಿರ್ಲಿಲ್ಲ, ಲೇಡೀಸ್ಗೆ ಬರ್ತಾ ಬರ್ತಾ ಕ್ಯಾಲ್ಸಿಯಂ ಕಮ್ಮಿ ಆಗ್ತಾನೆ ಇರ್ತೈತಲ್ಲ, ಹಾಗಾಗಿ ಸ್ವಲ್ಪ ಹಾಲು ಜೊತೆ ಇದನ್ನು ಕುಡಿಯೋಣ ಅಂದ್ಕೊಂಡು ತೊಗೊಂಡೆ. ಅದಾದಮೇಲೆ ಕೇಕು, ದೀಪದ ಆಯಿಲು, ಮತ್ತು ಚಾಕ್ಲೇಟ್ ಚಿಪ್ ಕುಕ್ಕೀಸ್, ಚಾಕ್ಲೇಟ್ ಚಿಪ್ ಕುಕ್ಕೀಸು. ಆಮೇಲೆ ಇದು ಭಾಳ ಇಷ್ಟ ಎಲ್ರಿಗೂ, ಸೋಯಾ ಸ್ಟಿಕ್ಸ್ ಅಂದರೆ ಭಾಳ ಇಷ್ಟ ಮನೆಯಲ್ಲಿ ಎಲ್ರಿಗೂ. ಅದಾದಮೇಲೆ ಚುರುಮುರಿ ಉಂಡಿ, ಇದು ನೂರಾಗ ನಮ್ಮ ಮಮ್ಮಿ ಭಾಳ ಮಾಡ್ತಿರ್ತಾರೋ, ನಾನು ಮಾಡೋಕ್ಕೆ ಹೋದ್ನಿ ಬಟ್ ಆಗಲಿಲ್ಲ. ಕೆಲವೊಂದು ಸಾರಿ ಫುಲ್ ಕಲ್ಲಾದಂಗೆ ಅದು, ಇನ್ನೊಂದು ಸರಿ ಟ್ರೈ ಮಾಡೋಕ್ಕೆ ಹೋದ್ರೆ ಕೂಡಲೇ ಇಲ್ಲ ಉಂಡಿ ಥರ. ಸೊ ಬಿಟ್ಟೆ ಬಿಟ್ಟಿನಿ. ಸೊ ಇದೊಂದು ಪ್ಯಾಕೆಟ್ ತೊಗೊಂಡು ಬಂದ್ವಿ. ಅದಾದಮೇಲೆ ಚಿಂಟುಗೆ ಶಾರ್ಪ್ನರ್ ಮತ್ತು ಇರೇಸರ್ ಎರಡು ಮಿಕ್ಸ್ ಬರ್ತೈತಲ್ಲ, ಆ ಥರ ಒಂದು ತೊಗೊಂಡೆ. ಈ ಥರದ್ದೊಂದು ಆಲ್ರೆಡಿ ಇತ್ತು, ಭಾಳ ಯೂಸ್ ಆಗಿತ್ತು, ಅದು ಇರೇಸರ್.
ಅದು ಇರೇಸರ್ ಫುಲ್ ಇದು ಹೋಗಿಬಿಟ್ಟಿತ್ತೆಲ್ಲ ಯೂಸ್ ಮಾಡಿ ಮಾಡಿ. ಸೊ ಶಾರ್ಪ್ನರ್ ಪ್ಲಸ್ ಇರೇಸರ್ ಇದೊಂದು ತೊಗೊಂಡು ಬಂದೆ, ಜಸ್ಟ್ 15 ರುಪೀಸ್ ಅದಕ್ಕೆ. ಅದಾದಮೇಲೆ ನನಗೆ ಕ್ಲಿಪ್ಪು ರಬ್ಬರ್ ಬ್ಯಾಂಡು ಭಾಳ ಬೇಕಾಗ್ತವೆ. ಇದೊಂದು ರಬ್ಬರ್ ಬ್ಯಾಂಡ್ ತೊಗೊಂಡೇನೆ, ಆಲ್ರೆಡಿ ಇಲ್ಲೊಂದು ಹಾಕ್ಕೊಂಡು ನೋಡಿದ್ನಿ ಜಸ್ಟ್ ಬರತ್ತೋ ಇಲ್ಲೋ ಅಂಥೇಳಿ, ಇದೊಂದು ತೊಗೊಂಡೆ. ಇನ್ನೇನು ಸಪ್ರೇಟಾಗಿ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದು ಅಂತೇಳಿ ಹೋದಾಗ ನನಗೆ ಏನಾದರೂ ಶಾರ್ಟೇಜ್ ಆಗಿದ್ದರೆ ಕ್ಲಿಪ್ಪು ಸ್ಟಿಕ್ಕರ್ ಪ್ಯಾಕೆಟ್ಸು ಆ ಥರ ತೊಗೊಂಡು ಬಂದಿರ್ತೇನೆ. ಇನ್ನೇನಿಲ್ಲ, ಎಷ್ಟು ಆಲ್ರೆಡಿ 12:30 ಮೇಲಾಯಿತು, ಅಡುಗೆ ಕೂಡ ಮಾಡಬೇಕು ನಾನು, ಬೇಗನೆ ಮುಗಿದಾಯ್ತು. ನಾನು ಇಲ್ಲಿ 1 ಗಂಟೆ ಆಗ್ತೈತೆ ಅಂತ ಅಂದ್ಕೊಂಡಿದ್ದೆ ರಿಟರ್ನ್ ಬರೋಕೆ, ಬೇಗ ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ. ಬೆಳಿಗ್ಗೆ ಮಾಡಿರೋದು ಪಲಾವ್ ಐತಿ, ಮೊಸರು ಬಜ್ಜಿನೂ ಐತಿ, ಸಜ್ಜಕ ಮಾಡ್ಬೇಕಂತ ಅಂದ್ಕೊಂಡೇನಿ. ಅದ್ರ ಜೊತೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೇನಿ, ಅದು ಹೆಲ್ತಿಗೆ ಭಾಳ ಚಲೋ. ಹೆಸರುಕಾಳು ಮಿಕ್ಸ್ ಮಾಡಿರೋ ಭಾಳ ಟೇಸ್ಟ್ ಆಗ್ತೈತಿ. ಡೈರೆಕ್ಟಾಗಿ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡಿದ್ರೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಅದ್ರ ಜೊತೆ ಹೆಸರುಕಾಳು ಸ್ವಲ್ಪ ತಂಪಲ್ಲ, ಹಾಗಾಗಿ ಎರಡು ಸೇರಿ ನಾನು ಪಲ್ಯ ಮಾಡಿರ್ತೇನೆ. ನಮ್ಮ ಮನೆ ಮುಂದೆ ನುಗ್ಗೆ ಸೊಪ್ಪಿನ ಗಿಡ ಐತಿ, ಯಾವಾಗಾದರೂ ಫ್ರೆಶ್ಶಾಗಿ ಎಳೆ ಎಳೆದು ಕಿತ್ಕೊಂಡು ನಾನು ಪಲ್ಯ ಮಾಡ್ತಿರ್ತೇನೆ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಮಂಗಳಸೂತ್ರದ ಬಗ್ಗೆ ಹೇಳಿ ಅಂತೇಳಿ, ಡೈಲಿ ಯೂಸ್ದು. ಇದನ್ನು ನಾನು ಮಾಡಿಸಿ 10 ಇಯರ್ಸ್ ಆಯಿತು, ಶ್ರೇಯಸ್ ತುಂಬ ಚಿಕ್ಕೊಂಡಿದ್ದೆ ಇದನ್ನು ಮಾಡಿಸಿದಾಗ ನೋಡಿ. ನಾನು ಇಷ್ಟು ಸೈಜ್ ಒಳಗೆ ಮಾಡ್ಕೊಡೋಕೆ ಹೇಳಿದ್ದೆ, ನಂಗೆ ಇಷ್ಟ ಇಲ್ಲಿವರೆಗೂ ಬಂದರೆ ಭಾಳ ಇಷ್ಟ ಡ್ರೆಸ್ ಮೇಲೆಲ್ಲ, ಬಟ್ ಅವ್ರು ಮಾಡಿಕೊಟ್ಟಾಗಲೇ ಇಷ್ಟು ಉದ್ದಾಗಿತ್ತು, ಅದು ಹಾಕಿ ಹಾಕಿ ಲೂಸಾಗಿ ಇಲ್ಲಿವರೆಗೂ ಬಂದೈತೆ. ಇದು ನಾನು ಇಲ್ಲಿವರೆಗೂ ಯೂಸ್ ಮಾಡಬೇಕು ಡೈಲಿಗೆ ಅಂತೇಳಿ ಅವ್ರಿಗೆ ಹೇಳಿದ್ರೆ ಅವರು ಇಷ್ಟು ಉದ್ದ ಮಾಡಿಕೊಟ್ಟಿದ್ರು. ಇದನ್ನು ರೆಡಿಮೇಡ್ ತೊಗೊಂಡಿರಲಿಲ್ಲ, ತಾಳಿನ ಒಬ್ಬರಿಗೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೆ, ಯಾಕಂದ್ರೆ ಬೇಗ ಕಟ್ಟಾಗಿಬಿಡ್ತಾವೆ. ನನ್ನ ಜೊತೆ ತೊಗೊಂಡವ್ರದ್ದೆ ನನ್ನ ಫ್ರೆಂಡ್ಸೆಲ್ಲ ತುಂಬ ಕಟ್ಟಾಗಿಬಿಟ್ವಿ, ಇಲ್ಲೆಲ್ಲ ಇಲ್ಲೇನು ಜಾಯಿಂಟ್ ಇರ್ತಾವಲ್ಲ ಇಲ್ಲೆಲ್ಲ ಕಟ್ಟಾಗಿಬಿಡ್ತಾವೆ. ಬಟ್ ಅವ್ರು ಆಲ್ರೆಡಿ ನನಗೆ ಮಾಡಿಕೊಡ್ಬೇಕಾದ್ರೆ ಹೇಳಿದ್ರು ಇದನ್ನು ತಾಳಿದ್ದು, ಇಲ್ಲೆಲ್ಲ ನಾವು ನೋಡಿ ಇಲ್ಲಿ ತುಂಬ ಸ್ಟ್ರಾಂಗಾಗಿ ನಾವು ಜಾಯಿಂಟ್ ಮಾಡಿದ್ದೇವೆ ಅಂತ ಹೇಳಿದರು. ಸೊ ಲೇಟೆಸ್ಟಾಗಿ ತುಂಬ ಡಿಸೈನ್ ಬಂದರೂ ಕೂಡ ನಾನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ಗಟ್ಟಿಮುಟ್ಟಾಗಿ ಬಂದೈತಿ. ಇನ್ನೇನಾದರೂ ನಾನು ಹೊಸದು ತೊಗೊಳಕ್ಕೆ ಹೋದರೆ ಇಷ್ಟು ಗಟ್ಟಿಮುಟ್ಟಾಗಿ ಬರ್ತೈತೆ ಇಲ್ಲೋ ಅಂತ ನನಗೆ ಅಷ್ಟೊಂದು ನಂಬಿಕೆನೇ ಇಲ್ಲ. ನನಗೆ ಇಲ್ಲಿವರೆಗೂ ಬೇಕಾಗಿತ್ತು ತಾಳಿ, ನೋಡಿರಿ ಎಷ್ಟು ಚಂದ ಅನಿಸುತ್ತೆ ಇದು ಲುಕ್ಕು. ಆಮೇಲೆ ತಾಳಿನೂ ಸ್ವಲ್ಪ ದೊಡ್ಡ ದೊಡ್ಡೂ ಆಗಿದ್ದಾವೆ, ಇಷ್ಟು ದೊಡ್ಡ ಬರುವುದಿಲ್ಲ. ಅವರು ಫುಲ್ ಇದು ತಾಳಿ ಹಾಕೋ ಕಡ್ಡಿ ಐತಲ್ಲ ಇದನ್ನು ಫುಲ್ ಗಟ್ಟಿ ಮಾಡಿದ್ದಾರೆ ಅವರು, ಅಲ್ಲಿ ಗೋಲ್ಡ್ ಭಾಳ ಯೂಸ್ ಮಾಡೇನೆ ಅಂತ ಹೇಳತ್ತಿದ್ರು. ಸೊ ಚಲೋ ಬಂದತಿ, ಇನ್ನೂ ಎಷ್ಟು ವರ್ಷ ಬರ್ತೈತೋ ಅಲ್ಲಿವರೆಗೂ ಇದನ್ನು ಚೇಂಜ್ ಮಾಡಬಾರ್ದು ಅಂತ ಅಂದ್ಕೊಂಡೇನಿ. ನೀವೇನಾದರೂ ಮಾಡಿಸ್ಬೇಕು ಹೊಸ ತಾಳಿ ಅಂದ್ಕೊಂಡಿದ್ರೆ ಇಷ್ಟ ಮಾಡಿಸ್ಕೊರಿ, ಎಷ್ಟು ಚಂದ ಅನಿಸುತ್ತೆ ನೋಡಿರಿ. ಡ್ರೆಸ್ ಮೇಲಾಗಲಿ ಡೈಲಿ ವೇರ್ ನೈಟಿ ಅಥವಾ ನೈಟ್ ಡ್ರೆಸ್ ಮೇಲೂ ಚಂದ ಅನಿಸುತ್ತೆ ಈ ಥರ. ಹಾಗೆ ನಮ್ಮ ಮನೆಯವರು ದಿಲ್ಲಿಯಿಂದ ತಂದುಕೊಟ್ಟಿರೋ ಸ್ಪೆಷಲ್ ಗಿಫ್ಟು ಇದೆ ನೋಡಿರಿ, ನನಗೆ ಭಾಳ ಅಂದರೆ ಭಾಳ ಇಷ್ಟ ಈ ಸ್ವೀಟು, ನೀವು ತಿಂದಿರ್ಬೋದು. ಇದ್ರ ಹೆಸರು ಆಗ್ರಾ ಪೇಟ. ನಾನು ನಮ್ಮ ಮನೆಯವ್ರಿಗೆ ತುಂಬ ಸಾರಿ ನೆನೆಸಿ ತರಿಸ್ಕೊಂಡೆ ಅದನ್ನು ನೋಡಿರಿ. ಬೆಳಗ್ಗೆಯಿಂದ ಸ್ವಲ್ಪ ನಾನೇ ತಿಂದು ಖಾಲಿ ಮಾಡೇನಿ. ಇದು 4 ಫ್ಲೇವರ್ ಸ್ವೀಟ್ಸು, ಒಂದೊಂದು ಸ್ವೀಟೂ ಒಂದೊಂದು ಟೇಸ್ಟ್ ಬರ್ತಾವೆ ಒಂದೊಂದು ಫ್ಲೇವರ್ ಒಳಗೆ. ಆಲ್ರೆಡಿ ಹಸ್ಬೆಂಡ್ ಅಲ್ಲೇ ದಿಲ್ಲಿಯೊಳಗಿದ್ದಾಗ 2-3 ದಿವಸದ ಹಿಂದೆ ತೊಗೊಂಡು ಇಟ್ಕೊಂಡಿದ್ರು. ಸೊ ಬಾಕ್ಸ್ ಎಲ್ಲ ಸ್ವಲ್ಪ ಹಸಿ ಹಸಿಯಾಗಿತ್ತು, ಹಂಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ನಿ. ನನ್ನ ಫೇವ್ರೇಟ್ ಸ್ವೀಟ್ ಅಂತ ಹೇಳ್ಬೋದು ಆಗ್ರಾ ಪೇಟ. ಇದನ್ನು ನಮ್ಮಪ್ಪ ಯಾವಾಗಲೂ ತರ್ತಾಯಿದ್ರು, ಡೆಲ್ಲಿ ಸೈಡ್ ಏನಾದರೂ ಡ್ಯೂಟಿ ಮೇಲೆ ಹೋದರೆ ಯಾವಾಗಲೂ ತರೋರು. ಹಂಗಾಗಿ ನಮ್ಮ ಮನೆಯವ್ರಿಗೆ ನಾನು ಹೇಳಿ ಕಳಿಸಿದ್ದೆ ನನಗೆ ಆಗ್ರಾ ಪೇಟ ತೊಗೊಂಡು ಬರ್ರಿ ಅಂಥೇಳಿ, ಒಂದು 2-3 ಸರಿ ನೆನಪು ಮಾಡಿದ್ನಿ. ಅವ್ರಿಗೆ ಏನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಅವ್ರು ತಿಂದಿರಲಿಲ್ಲ ಅಂಥೇಳಿ, ಅವ್ರು ತಿಂದಿರಲಿಲ್ಲ ಹಾಗಾಗಿ ಏನು ವಾಟ್ಸಪ್ ಮಾಡು ನಾನು ತೊಗೊಂಡು ಬರ್ತೇನೆ ಅಂದಿದ್ರು. ಸೊ ನಾನು ತಿಂದಿದ್ದು ಹೆಂಗಿತ್ತಂದ್ರೆ ಒಂಥರ ಸ್ಕ್ವೇರ್ ಸ್ಕ್ವೇರ್ ಥರ ಇತ್ತು, ಬಟ್ ಅವ್ರು ತಂದಿರೋದು ಸ್ಕ್ವೇ ಇದು ಸಾರಿ ಸರ್ಕಲ್ ಶೇಪ್ ಒಳಗೆ. ನಾನು ತಿಂದೇನಂತ ಹೇಳ್ಬೋದು, ಎಲ್ಲ ಬಾಕ್ಸ್ ಎಲ್ಲ ಹೆಚ್ಚು ಕಮ್ಮಿ ನಾನು ಖಾಲಿ ಮಾಡತ್ತೇನೆ. ಚಿಂಟುಗೂ ಅಷ್ಟೊಂದು ಇಷ್ಟ ಆಗವಲ್ತು, ಶ್ರೇಯಸ್ ತಿನ್ನತ್ತಾನು. ನಮ್ಮ ಮನೆಯವರು ಒಂದೊಂದೇ, ನಾನು ತಿಂದರೆ 2, 3, 4 ಆ ಥರ ತುಂಬ ಇಷ್ಟ, ಹಾಗಾಗಿ ತಿಂತಾನೆ ಅದೇನೆ. ಫ್ರಿಜ್ ಒಳಗೆ ಇಟ್ಬಿಟ್ಟೇನೆ, ಸೂಪರ್ ಅದಾವ ಅಂತ ಹೇಳ್ಬೋದು. ಯಾರ್ಯಾರಿಗೆ ಸ್ವೀಟ್ ಇಷ್ಟ ಅಂತೇಳಿ ಮೇಲೆ ಕಮೆಂಟ್ಸ್ ಬಾಕ್ಸ್ ಹಾಕ್ತೀವಿ ರೀ. ಯಾವಾಗಲೂ ಆಗ್ರಾ ಸೈಡ್ ಹೋದರೆ ನಮ್ಮ ಮನೆ ಕಂಪಲ್ಸರಿ, ಡೆಲ್ಲಿ ಸೈಡ್ ಹೋದರೆ ನಮ್ಮಪ್ಪ ಯಾವಾಗಲೂ ಕಂಪಲ್ಸರಿ ತಂದೆ ತರ್ತಾಯಿದ್ರು. ಅವಾಗಿಂದ ನಂಗೆ ಭಾಳ ಇಷ್ಟ ಆಯಿತು, ಭಾಳ ದಿವಸ ಆಗಿತ್ತು. ನಂಗೆ ಮೈಸೂರು ಸಿಗ್ಬೋದೇನೋ ಗೊತ್ತಿಲ್ಲ, ಆದರೆ ಅಲ್ಲಿ ಸ್ಪೆಷಾಲಿಟಿ ಅಲ್ಲಿದೆ ಅಲ್ಲ ಟೇಸ್ಟು. ನಾವೀಗ ಧಾರವಾಡ ಬೇಡ ಮೈಸೂರು ಒಳಗೆ ತೊಗೊಳಕ್ಕೆ ಹೋದ್ರೆ ಆ ಟೇಸ್ಟ್ ಬರೋದಿಲ್ಲ, ಮೈಸೂರು ಪಾಕ ಅಲ್ಲಿ ತೊಗೊಳಕ್ಕೆ ಹೋದ್ರೆ ಟೇಸ್ಟ್ ಬರೋದಿಲ್ಲ, ಅಲ್ಲಿ ಸ್ಪೆಷಾಲಿಟಿ ಅಲ್ಲಿನೇ ಇರ್ತೈತಿ.
ಸೊ ಸ್ನೇಹಿತರೆ, ಈಗ ಊಟದ ಸಮಯ, ಊಟ ಮಾಡಬೇಕು. ಪಲಾವ್ ಮಾಡಿತ್ತು ಬೆಳಿಗ್ಗೆ, ಹಂಗೈತಿ. ಸೊ ಅದ್ರ ಜೊತೆ ಇನ್ನೇನಾದರೂ ಮಾಡಬೇಕು ನಾನು. ಹಾಯ್ ಚಿಂಟು, ಸ್ಕೂಲ್ ಮುಗೀತು? ಏನು ಕೊಟ್ಟಿದ್ದು ಟೆಸ್ಟ್ ಒಳಗೆ? ಕೊಡಿಲಿ, ಬ್ಯಾಗ್ ಕೊಡಿಲಿ, ಬ್ಯಾಗ್ ಬ್ಯಾಗ್ ಕೊಡು. ಹಿಂದಿ ಒಳಗೆ ಏನು ಕೊಟ್ಟಿದ್ರು ಬರ್ಯಾಕ? ಕನ್ನಡ ಒಳಗೆ ಏನು ಕೊಟ್ಟಿದ್ರು ಟೆಸ್ಟ್? ಯಾವುದು ಕಷ್ಟಪಟ್ಟು ಕೊಟ್ಟಿದ್ರು? ಏನದು ಸಾಕಾಯ್ತು? ಹ್ಞೂ, ಬಾ ಊಟ ಮಾಡ್ಬ. ಈಗ ಏನು ಮಾಡಿಕೊಡ್ಬೇಕು ನಿಂಗೆ? ಏನು ಬೇಕು? ದೋಸೆ. ಓಕೆ, ಮಾಸ್ಕ್ ತೆಗಿ. ಸಾಕು ಸಾಕು, ಸ್ಕೂಲಲ್ಲಿ ಹಾಕಿದ್ದೆಲ್ಲ ಸಾಕು. ಪುಟ್ಟ ತೆಗಿ, ಮಾಸ್ಕ್ ತೆಗಿ, ಬಾ. ಏನಾಯ್ತು ಸ್ಕೂಲ್ದಾಗ? ಏನು ಏನು ಡ್ರಾಯಿಂಗ್ ಮಾಡಿಸಿದ್ರು? ಫಸ್ಟ್ ಡ್ರೆಸ್ ಬಿಚ್ಚಿ ಮುಖ ತೊಳ್ಕೊಂಡು. ಹಾಂ ಹಾಂ ಹಾಂ, ಕ್ಯಾಟ್ ಡ್ರಾಯಿಂಗ್, ಕ್ಯಾಟ್ ಡ್ರಾಯಿಂಗ್ ಮಾಡಿಸಿದ್ರಂತ? ಹಾಂ, ಅದು ಪಪ್ಪ ಮಾಸ್ಕ್ ತೆಗಿ. ಮಮ್ಮಿ ನಮ್ಗೆ ಇಷ್ಟ ಕೊಡ್ತೀವಿ ಪ್ಲೀಸ್. ಆಯ್ತು ಕೊಡ್ತೀನಿ. ಏನು ಕೊಡಬೇಕು? ಆಯ್ತು ಕೊಡ್ತೀನಿ. ಫಸ್ಟ್ ಮುಖ ತೊಳ್ಕೋಬೇಕು, ಆಮೇಲೆ. ಸ್ಕೂಲ್ ಹೋಗೋದು ಇಷ್ಟನೋ ಏನು ನಿಂಗೆ ಬೇಜಾರ ಹೇಳು? ಸ್ಕೂಲ್ ಹೋಗೋದು ಬೇಜಾರ ಇಷ್ಟ? ಬೇಜಾರ ಇಷ್ಟ. ಎರಡು? ಯಾಕೆ ಬೇಜಾರು? ಸ್ಯಾಡ್ ಯಾಕ? ಯಾಕೆ ಸ್ಯಾಡ್ ಹೇಳು, ಹೇಳ ಯಾಕೆ ಸ್ಯಾಡು, ಯಾಕೆ ಹೇಳ ಸ್ಯಾಡ್ ಯಾಕ? ನಿನ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ, ಫುಲ್ ಖುಷಿಯಾಗಿರ್ಬೇಕು ನೀ ಅಲ್ಲಿ. ತತ್ವ ಸಿಕ್ಕಿದ್ದ ಡ್ರೆಸ್ ಬಿಚ್ಚಿ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕ? ಊಟ ಮಾಡಿ ಫಸ್ಟ್ ಊಟ ಮಾಡ್ಬೇಕು, ಆಮೇಲೆ ಕುಕ್ಕೀಸ್ ತಿನ್ಬೇಕು. ಆಯ್ತಾ? ಈಗ ಇನ್ಫಾರ್ಮ್ ತೋರಿಸಿ ಯಾವ ತರ ಕಾಣಬೇಕು ಅಂತ ಹೇಳಿ. ನಿಂತ್ಕೊ, ಎದ್ ನಿಂತ್ಕೊ. ವಾವ್, ಸೂಪರ್. ಸುಮ್ಮನೆ ನಿಂತ್ಕೊ, ಇನ್ಫಾರ್ಮ್ ಸೂಪರ್ ಕಾಣತ್ತೆ ಚಿಂಟು ನಿಂಗೆ. ಬಾ ಮುಖ ತೊಳ್ಕೊ, ಬಾ. ಅದ್ರೊಳಗೆ ಏನಿಲ್ಲ, ಏನ್ ಮಾಡೋ ಕಾಣ್ತು ಮಾಡ. ಫಸ್ಟ್ ಊಟ, ಆಮೇಲೆ ಯೂನಿಫಾರ್ಮ್ ತಂದ್ಮೇಲೆ. ಯೂನಿಫಾರ್ಮ್ ಇಲ್ಲೇ ಇದ್ದಿದ್ದಕ್ಕಂತೂ ಅವನು ಎಲ್ಲರೂ ಯೂನಿಫಾರ್ಮ್ ಹಾಕೊಂಬರತ್ತಾರು, ನಾನು ಒಬ್ಬನೇ ಹಾಕೊಂಡು ಹೋಗತ್ತಿಲ್ಲ ಅಂತೇಳಿ ಅವತ್ತಿಂದ ಅಳಾತಿದ್ದ. ಸೊ ನಿನ್ನೆನ ಅವನಿಗೆ ಯೂನಿಫಾರ್ಮ್ ಕೊಟ್ಟರು, ಇವತ್ತಿಂದ ಹಾಕೊಂಡು ಹೊಂಟಾನ ಅವನು. ಫುಲ್ ಹ್ಯಾಪಿ ಚಿಂಟು. ಎಲ್ಲ ಕ್ಲಾಸ್ ಹೋಗಿ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಬರತ್ತಾರು. ಮತ್ತೆ ಅಷ್ಟೇ ಎಲ್ಲರೂ. ನಿಮ್ಮ ಮ್ಯಾಮ್ ಏನಾದ್ರು ಯೂನಿಫಾರ್ಮ್ ನೋಡಿ ಇವತ್ತು? ಬಿಗ್ ಹೈಟ್ ಅಂದ. ವಾವ್ ಯು ಸೋ ಸೋ ಮಚ್ ಹೈಟ್, ಸೋ ಮಚ್ ಹೈಟ್, ವಾವ್ ಕ್ಲಾಪಿಂಗ್ ಹೈಟ್ ಇದ್ದಿದ್ದ ಕರೆದ್ರು. ಬೇಗ ಬೇಗ ಮಾಡ್ಬೇಕು ಮತ್ತೆ ಡೈಟ್ ಇದೆಲ್ಲ. ಕೋಳಿ ಬಿಸ್ತೇನೆ ಬಾಯಿ, ಕನ್ನಡಿ ಒಳಗೆ ನೋಡ್ಕೊಂಡ್ಬಿಟ್ರೆ ಬಂದ್ಬಿಡ್ತತಿ. ಮತ್ತೆ ಕಾನ್ಸೂಲ್ ಅಲ್ಲ, ಇದೊಂದು ಬಟನ್ ಐತಲ್ಲ. ಲಂಚ್ ಎಲ್ಲ ತಿಂದಿ ಕರೆಕ್ಟಾಗಿ? ಫಾಸ್ಟ್ ಫಾಸ್ಟ್ ಆಗಿ ತಿಂದಿ? ಕಷ್ಟಪಟ್ಟಿ ಅದ್ರೊಳಗೆ ಮೆಣಸಿನ್ಕಾಯಿ ಹಾಕಿರ್ಲಿಲ್ಲ ನಾನು ಇಲ್ಲ, ಅದೆಲ್ಲ ತೆಗೆದು ನಾನು ಡಬ್ಬ ಹಾಕಿದ್ನಿ. ಸಾಕು. ಏನಾಯ್ತು? ಏನು ಬೇಕು ನಿಂಗೆ? ಅಮೇರಿಕಾ ಕುಕ್ಕಿ. ಅಮೇರಿಕಾ ಕುಕ್ಕಿ, ಮಿಲಾನೋ ಚಾಕ್ಲೇಟ್ ಚಿಪ್, ಮಿಲಾನೋ ಚಿಕ್ಕ. ಅದು ಒಂದೇ ತಿನ್ನೋದಾದ್ಮೇಲೆ ಊಟ ಮಾಡಬೇಕು. ಹ್ಞೂ.
ನುಣುಕೋಡ್ ಕೈ ತೋರ್ಸ್ ಏನಾಯ್ತು? ಒಂದತ್ತಗೋ ಸಾಕು, ಒಂದ್ ತಿನ್ಬೇಕು, ಊಟ ಮಾಡ್ಬೇಕು. ಈಗ ನೆಕ್ಸ್ಟ್ ಹೋಮ್ವರ್ಕ್ ಏನ್ ಕೊಟ್ಟಾರ ಇವತ್ತ? ಮಿಲಾನು. ಹೋಮ್ವರ್ಕ್ ಏನ್ ಕೊಟ್ಟಾರು? ಜ್ಞಾವರ್ಗು ಜ್ಞಾಲ. ಈಗೇನ್ ಕೊಟ್ಟಾರ ಬರೀ ಬರ್ಯಾಕ? ಸ್ಕೂಲಿಂದ ಬಂದ ತಕ್ಷಣ ನಾನು ಊಟನೇ ಕೊಡೋದು ನೋಡಿ. ಮಧ್ಯಾಹ್ನ ನಾನು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಎಲ್ಲ ಪಲಾವು ಏನು ಮಾಡಿದ್ನಲ್ಲ ಅಡುಗೆ ಎಲ್ಲ ಖಾಲಿ ಆಯಿತು. ಹಂಗಾಗಿ ಈಗ ಫ್ರೆಶ್ ಆಗಿ ನಾನು ನುಗ್ಗೆಕಾಯಿ ಸಾಂಬಾರು ಮಾಡೀನಿ, ಅದ್ರ ಜೊತೆ ಇಲ್ಲಿ ರೈಸ್ ರೆಡಿ ಆಗೈತಿ. ಇನ್ನು ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಹಾಕಿಕೊಡ್ಬೇಕು. ಚಿಮ್ಟುಗೆ ಭಾಳ ಇಷ್ಟ ನುಗ್ಗೆಕಾಯಿ ಸಾಂಬಾರು ಅಂದ್ರೆ. ನಾನು ಆಲ್ರೆಡಿ ನುಗ್ಗೆಕಾಯಿ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದ್ರಿಂದ ನಾನು ಈ ರೆಸಿಪಿನ ಇವತ್ತೇನು ಶೇರ್ ಮಾಡ್ಕೊಂಡಿಲ್ಲ. ಈಗ ಜಸ್ಟ್ ಮಾಡಿದ್ನಿ, ನೈಟ್ ಟೆಸ್ಟ್ ಬೇಕು ಅಷ್ಟೇ ಮಾಡೀನಿ. ಯಾಕಂದರೆ ಮತ್ತೆ ನಾಳೆ ಒಂದೊಂದು ಸಾರಿ ಇಷ್ಟಪಡೋದಿಲ್ಲ, ಬೇರೆ ಏನಾದರೂ ಮಾಡ್ಕೊಡಂತಾರೆ. ಹಾಗಾಗಿ ಎಷ್ಟು ಬೇಕು ಅಷ್ಟೇ ಲೈಟಾಗಿ ಸಾಂಬಾರು ಮಾಡೀನಿ. ಹಾಗೆ ಮಾರ್ನಿಂಗ್ ನಾವು ಏನು ಶಾಪಿಂಗ್ ಮಾಡಿಟ್ಟು ಬಂದಿದ್ವಲ್ಲ ಗ್ರೋಸರಿ ಐಟಮ್ಸು ಎಲ್ಲ ಬಂದಾವೆ ನೋಡಿರಿ. ಜಸ್ಟ್ ನಾನು ಈಗ ಬರ್ತಾವೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಜಸ್ಟ್ ಬಂತು. ಇದು ಕಾಲ ಆ ಥರ ಈಗ ಎಲ್ಲ ಜೋಡಿಸಿಟ್ಕೋಬೇಕು. ನಾವೊಂದಿಷ್ಟು ಐಟಮ್ಸ್ ತಂದಿದ್ವಿ, ಇಲ್ಲೊಂದು ಮೂರು ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ ಅವರು. ಇದೆಲ್ಲ ಐಟಮ್ಸು ಈಗಲೇ ಜೋಡಿಸ್ಕೊಂಡು ಬಿಡ್ತೇನೆ, ಇನ್ನೂ ಟೈಮ್ ಐತಿ. ಇವ್ರನ್ನೆಲ್ಲ ಓದ್ಸಕ್ಕೆ ಕೂರಿಸೋದು ನಾನು ಆರೂವರೆ ಆಗ್ತದೆ ಚಿಂಟು ಎಲ್ಲ ಓದ್ಕೊಳ್ಳೋದು. ಅಷ್ಟೊತ್ತಿಗೆ ಇವೆಲ್ಲ ಐಟಮ್ಸ್ನ ನಾನು ಜೋಡಿಸಿಟ್ಕೊಂಡ್ಬಿಡ್ತೇನೆ. ಮೇನು ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಏನೂ ಇರಲಿಲ್ಲ, ಪೆಪ್ಪರು ಖಾಲಿ ಆಗಿತ್ತು. ನನಗೆ ಗ್ರೀನ್ ಟೀ ಮಂತ್ಲಿ ಒಂದು ತೊಗೊಂಡಿರ್ತೇನೆ, ಯಾವಾಗಲಾದರೂ ಮಧ್ಯಾಹ್ನ ಸಂಜೆ ಮಾರ್ನಿಂಗು ಯಾವಾಗ ಆಗ್ತೈತೆ ಒಂದೊಂದು ಡೈಲಿ ನಾನು ಗ್ರೀನ್ ಟೀ ಕುಡಿತೇನೆ ಒಂದು ಗ್ಲಾಸು. ಅದಾದಮೇಲೆ ನಾನು ಯಾವಾಗಲೂ ರೆಡ್ ಲೇಬಲ್ ತೊಗೋತೇನೆ ಟೀ ಪೌಡ್ರು, ಬಟ್ ಈ ಸಾರಿ ಸಿಗಲಿಲ್ಲ ಅದು ಮಸಾಲ. ಹಾಗೆ ಈ ಸಾರಿ ಸ್ಮಾಲ್ ಸ್ಮಾಲ್ ಸೈಜ್ ಒಳಗೆ ಈ ಥರದ್ದು ಬೆಲ್ಲ ತೊಗೊಂಡೇನೆ. ಅಂದರೆ ಈಗ ಸ್ವೀಟೆಲ್ಲ ಸಜ್ಜಕಾಯಿ ಎಲ್ಲ ಮಾಡ್ತೇವಲ್ಲ ಆವಾಗ ಈಸಿಯಾಗಿ ಇದನ್ನು ಹೊಡಿಬೋದು. ಹಂಗಾಗಿ ಜಾಮೂನ್ ಈ ಸಾರಿ ಮಿಲ್ಕಿ ಮಿಸ್ಟು ಒಂದೊಂದು ಸಾರಿ ಒಂದೊಂದು ತೊಗೊಂಡು ಬಂದಿರ್ತೇನೆ. ಹೋದ ಸಾರಿ ನಂದಿನಿ ತೊಗೊಂಡು ಬಂದಿದ್ದೆ. ಹೆಚ್ಚಾಗಿ ಎಂ ಟಿ ಆರೇ ತರೋದು. ಅದಾದಮೇಲೆ ನನಗೆ ಟಿಶ್ಯೂ ಪೇಪರ್ ಬೇಕಾಗಿತ್ತು. ಈಗ ನಾನು ಫ್ರೈಡ್ ಐಟಮ್ಸ್ ಬಜ್ಜಿ ಎಲ್ಲ ಮಾಡ್ತೇನಲ್ಲ ಆ ಟೈಮ್ ಒಳಗೆ ಕೆಲವೊಂದು ಸಾರಿ ನನಗೆ ಬೇಕಾಗ್ತಾವೆ, ಹಂಗಾಗಿ ಖಾಲಿ ಆಗಿದ್ವು. ಅದಾದಮೇಲೆ ಅರೆ ಚುಟಾಯಿ ಹ್ಯಾಂಡ್ ವಾಶ್ ಕಂಪಲ್ಸರಿ ಬೇಕೇ ಬೇಕಲ್ಲ. ಈಗ ಲಾಸ್ಟ್ ಟೈಮ್ ಹೋದಾಗ ನುಪ್ಪುರ್ ಮೆಹಂದಿ ಪೌಡರ್ ಇರಲಿಲ್ಲ, ಸೈಜ್ ದೊಡ್ಡಿತ್ತು ಹಂಗಾಗಿ ನನಗೆ ತರೋಕ್ಕಾಗಿರಲಿಲ್ಲ. ಆಮೇಲೆ ಬಟ್ಟೆ ಒಣಗಕ್ಕೆ ಕ್ಲಿಪ್ಪು ಎಕ್ಸ್ಟ್ರಾ ಇರಲಿಲ್ಲ. ಮೊನ್ನೆ ನಾನು ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಹಾಕಿದ್ನಿ, ಅವಾಗ ಎರಡೆರಡು ಸೇರಿಸಿ ಹಾಕೋ ಥರ ಆಗಿತ್ತು. ಸ್ವಲ್ಪ ಶಾರ್ಟೇಜ್ ಆಗಿದ್ದರಿಂದ ಕ್ಲಿಪ್ ತೊಗೊಂಡೆ, 75 ರೂಪಾಯಿ ಒಂದು ಡಜನ್ ಕ್ಲಿಪ್ಪು. ಅದಾದಮೇಲೆ ಇದೊಂದು ಹ್ಯಾಂಡ್ ವಾಶ್ ತೊಗೊಂಡಾರ ನಮ್ಮನೆಯವರು ಈ ಸಾರಿ. ನಾನು ಇದನ್ನು ಒಂದು ಸಾರಿನೂ ತಂದಿರಲಿಲ್ಲ ಎರಡಲಿ. ಅದಾದಮೇಲೆ ಇದು ಹಾಗೆ ಬಾತ್ರೂಮ್ ಕ್ಲೀನಿಂಗ್ ಸ್ಪ್ರೇ, ಇದು ಸ್ಟೀಲ್ದೆಲ್ಲ ಟ್ಯಾಪ್ಸ್ ಎಲ್ಲ ಇರ್ತಾರೋ ಅದು ಕ್ಲೀನ್ ಆಗ್ತೈತೆ, ಹಂಗಾಗಿ ಇದೊಂದು ತೊಗೊಂಡೇನೆ. ನೆಕ್ಸ್ಟು ನನಗೆ ಡಸ್ಟ್ಬಿನ್ಗೆ ಗಾರ್ಬೇಜ್ ಬ್ಯಾಗ್ಸ್ ಬೇಕಾಗಿತ್ತು, ಡಸ್ಟ್ಬಿನ್ ನಂಗೆ ಬೇಕೇ ಬೇಕು. ಅದಾದಮೇಲೆ ಬ್ಲಾಸಮ್ ಏರ್ ಫ್ರೆಷ್ನರು. ನೆಕ್ಸ್ಟು ಎಕ್ಸೋ ಡಿಶ್ ವಾಶ್ ಸೋಪು ಎರಡು ತೊಗೊಂಡೇನೆ, ಎರಡೇನು ಬೇಕಾಗೋದಿಲ್ಲ, ಒಂದು ಸಾಕು ನಂಗೆ ಒಂದು ತಿಂಗಳಿಗೆ. ಲೈಸಾಲ್
ಇದೇನಿಲ್ಲ, ಸೋಪ್ಸು. ನಾವು ಎಲ್ಲರೂ ಯೂಸ್ ಮಾಡೋದು ಸಂತೂರ್ ಸೋಪೆ, ಸಂತೂರ್ ಸೋಪು, ಉದ್ಕಡ್ಡಿ. ಆಮೇಲೆ ನಾನು ಹೆಚ್ಚಾಗಿ ಯೂನಿಫಾರ್ಮ್ ವಾಶ್ ಮಾಡೋಕ್ಕೆ ಸರ್ಫ್ ಎಕ್ಸೆಲ್ ಪೌಡ್ರ್ ಯೂಸ್ ಮಾಡಿರ್ತೇನೆ. ಹಂಗೆ ನಾರ್ಮಲ್ ಏನಾದರೂ ಬಟ್ಟೆಗೆ ರೀ ಯೂಸ್ ಮಾಡಿರ್ತೇನೆ. ಹಾಗೆ ಎಮ್ ಟಿ ಆರ್ ಬಾದಾಮ್ ಮಿಕ್ಸು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿರ್ತೇನೆ. ಒಂದೂವರೆ ಕೆ ಜಿಯಷ್ಟು ನನಗೆ ಉದ್ದಿನ ಬೇಳೆ ಬೇಕು ತಿಂಗಳಿಗೆ. ದೋಸೆ ಇಡ್ಲಿ ಎಲ್ಲ ಜಾಸ್ತಿ ಮಾಡ್ತೇನಲ್ಲ. ಅದಾದಮೇಲೆ ಸಾಂಬಾರು ಪೌಡರು, ಎಮ್ ಟಿ ಆರ್ ಸ್ಪೈಸಿ ಸಾಂಬಾರು ಪೌಡ್ರ್ ತೊಗೊಂಡಿನಿ ಸರ್. ಇದ ಫಸ್ಟ್ ಅಂತ ಹೇಳ್ಬೋದು ನಾನು, ಇದನ್ನು ಸ್ಪೈಸಿ ಸಾಂಬಾರು ಪೌಡ್ರ್ ಯೂಸ್ ಮಾಡತ್ತೇನೆ. ನನ್ನ ಫ್ರೆಂಡ್ ಹೇಳಿದರು ಇದನ್ನು ಯೂಸ್ ಮಾಡು ಚಲೋ ಇರ್ತದೆ ಅಂತ, ನೋಡೋಣ ಟ್ರೈ ಮಾಡೋಣ ಅಂತ ತೊಗೊಂಡೇನಿ. ನೆಕ್ಸ್ಟು ರಾಗಿ ಹಿಟ್ಟು, ಒಂದೂವರೆ ಕೆ ಜಿಯಷ್ಟು ರಾಗಿ ಹಿಟ್ಟು ತೊಗೊಂಡೇನಿ. ನನಗೆ ರಾಗಿ ಮುದ್ದೆ ಭಾಳ ಇಷ್ಟ, ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಈ ಥರ ಸಾಂಬಾರು ಮಾಡಿರ್ತೇನಲ್ಲ, ನುಗ್ಗೆಕಾಯಿ ಸಾಂಬಾರು ಆಯಿತು, ಟೊಮ್ಯಾಟೊ ಸಾರು ಆಗಲಿ, ಏನೇ ಆಗಲಿ, ಅಂಥ ಟೈಮೊಳಗೆ ನಾನು ಒಬ್ಬಳೆ ಒಂದಿಷ್ಟೇ ಸಣ್ಣದೊಂದು ಮುದ್ದೆ ಮಾಡ್ಕೊಂಡು ತಿಂದಿರ್ತೇನೆ. ಪುಳಿಯೋರೆ ಪೌಡರು ನಮ್ಮ ಶ್ರೇಯಸ್ಗೆ ಭಾಳ ಇಷ್ಟ ಇದು. ನೆಕ್ಸ್ಟು ಅದೇ ಇಡ್ಲಿ ರವೆ ತೊಗೊಂಡೀನಿ, ಎರಡು ಪ್ಯಾಕೆಟ್ ತೊಗೊಂಡೀನಿ ಸರಿ. ಯಾಕಂದ್ರೆ ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ, ಆವಾಗ ಸಂಜೆ ಸುಮ್ಮನೆ ಅದು ಇದು ಮಾಡ್ಕೊಡೋದಕ್ಕಿಂತ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಮಾಡಿಕೊಟ್ರೆ ತಿಂತಾರಲ್ಲ. ಹಂಗಾಗಿ ಬನ್ಸಿ ರವೆ, ಈ ಕಡೆ ಬನ್ಸಿ ರವೆ ಅಂತಾರೋ, ನಾವೆಲ್ಲ ಕೇಸರಿ ರವೆ ಅಂತ ಇರುತ್ತೆ. ಎರಡು ಕೆ ಜಿ ತೊಗೊಂಡೇನಿ ಉಪ್ಪಿಟ್ಟು ಮಾಡೋಕ್ಕೆ, ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಇದು. ಜೀರಿಗೆ, ಮಡಿಕೆ ಕಾಳು, ಕೆಲವೊಬ್ಬರೆಲ್ಲ ಮಡಿಕೆ ಕಾಳು ಅಂದರೆ ಏನು ಅಂತ ಕೇಳ್ತಾರೋ, ಇದೇ ನೋಡಿರಿ ಮಡಿಕೆ ಕಾಳು. ಈ ಕಡೆಯವರೆಲ್ಲ ನೋಡ್ತಿರ್ತಾರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಮಡಿಕೆ ಕಾಳು ಪಲ್ಯ ಅಂತ. ನಾನು ಹೇಳ್ತಿರ್ತೇನಲ್ಲ ಮಡಿಕೆ ಕಾಳು ಅಂದರೆ ಹೆಂಗೆ ಇರ್ತಾವೆ ಅಂತ ಕೇಳ್ತಾರೆ ಅವರು. ಈ ಥರ ಇರ್ತಾವೆ ಮಡಿಕೆ ಕಾಳು, ಹೆಸರು ಕಾಳು ಥರನ ಸ್ವಲ್ಪ ಈ ಥರ ಚಿಕ್ಕ ಸೈಜ್ ಅಷ್ಟೇ. ಆಲ್ರೆಡಿ ಲಾಸ್ಟ್ ತಿಂಗಳದ್ದು ತೊಗರಿಬೇಳೆ ಇತ್ತು, ಹಾಗಾಗಿ ಹಾಫ್ ಕೆ ಜಿ ತೊಗರಿಬೇಳೆ. ಬಿಸಿಬೇಳೆ ಬಾತು ಆ ಥರ ಮಾಡಿದ್ರಷ್ಟೇ ತೊಗರಿಬೇಳೆ ಜಾಸ್ತಿ ಬೇಕಾಗ್ತವೆ. ಹಾಗೆ ನೆಕ್ಸ್ಟು ಮಸಾಲ ಐಟಮ್ಸ್ ಎಲ್ಲ ಖಾಲಿ ಆಗಿದ್ದು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ. ಇವತ್ತು ಬೆಳಗ್ಗೆ ನನಗೆ ಅನ್ನ ಸೂನೇ ಇರಲಿಲ್ಲ ಪಲಾವ್ ಮಾಡಬೇಕಾದ್ರೆ, ಸೊ ಎಲ್ಲ ಸ್ವಲ್ಪ ಎಕ್ಸ್ಟ್ರಾನು ತೊಗೊಂಡೇನಿ. ನಾನು ಹೆಚ್ಚಾಗಿ ಟೊಮ್ಯಾಟೊ ಬಾತು ಪಲಾವು ಮಾಡೇ ಮಾಡ್ತಿರ್ತೀನಿ, ನನಗೆ ಜಾಸ್ತಿ ಬೇಕಾಗ್ತಿರ್ತಾವೆ. ಹಾಗಾಗಿ ಎಲ್ಲ ಐಟಮ್ಸ್ನೂ ಈಗ ಪಟಪಟ ಅಂತ ಜೋಡಿಸ್ಕೋಬೇಕು, ಯಾಕಂದ್ರೆ 6:30 ಶಾರ್ಪಾಗಿ ಇಬ್ಬರೂ ಓದ್ಸಕ್ಕೆ ಕೂರಿಸ್ತೇನೆ ನಾನು. ಸುಮ್ಮನೆ ನಾನು ಲೇಟ್ ಮಾಡೋದ್ರಿಂದ ಅವ್ರದ್ದು ಟೈಮ್ ವೇಸ್ಟ್ ಆಗಬಾರ್ದು ಓದಿಸ್ಬೇಕಂತೇಳಿ. ಹಾಗೆ ಸ್ನೇಹಿತರೆ ನೋಡಿ ಎಷ್ಟು ಮಳೆ ಬರತ್ತೆ ಅಂಥೇಳಿ ಸಂಜೆ. ಈಗ ಸದ್ಯಕ್ಕೆ ಮಳೆನೇ ಬಂದಿರಲಿಲ್ಲ, ಸದ್ಯದಲ್ಲೇ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಇವತ್ತು ಮಧ್ಯಾಹ್ನ ಕೂಡ ಮಳೆ ಬರ್ತೈತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿರಿ ಎಷ್ಟು ಮಳೆ ಬರತ್ತೈತಿ, ಫುಲ್ ಗಾಳಿ ಮಳೆ, ಜೋರು ಅಂದರೆ ಜೋರು ಬರತ್ತಿತ್ತು ಮಳೆ. ಅದ್ರ ಜೊತೆ ನಾನು ಇವತ್ತಿಂದ ವಾಕ್ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ನಿ, ಯಾಕಂದ್ರೆ ನಾನು ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬಂತು ವಾಕ್ ಹೋಗೇ ಇಲ್ಲ. ಇವತ್ತಿಂದ ಶುರು ಮಾಡೋಣಪ್ಪ, ಭಾಳ ಲೇಜಿ ಆಗತ್ತೇನಿ, ಬೇಗ ಹೋಗಿ ಬೇಗ ಬಂದುಬಿಡೋಣ ಅನ್ನುವಷ್ಟೊತ್ತಿಗೆ ಜೋರು ಮಳೆನ ಶುರು ಆಗಿಬಿಟ್ಟತಿ. ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಕೂಡ ಹೆಂಗೆ ಮಾಡಕತ್ತೇನಿ, ನಾನು ಯಾವಾಗಲೂ ಮಾಡೋ ವ್ಲಾಗ್ಸ್ಗಿಂತ ಇವತ್ತಿನ ವ್ಲಾಗ್ ಸ್ವಲ್ಪ ಲೆಂದಿನೇ ಆಗಿಬಿಟ್ಟತಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.